ವೆರಿ ಗುಡ್ ಈವ್ನಿಂಗ್ ತೃತೀಯ ಭಾಷೆ ಹಿಂದಿ ಎಂಟನೇ ತರಗತಿ ತೃತೀಯ ಭಾಷೆ ಹಿಂದಿ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾಯಿದ್ದೀವಿ ಹಾಗಾದರೆ ಮೊದಲು ಶಬ್ದಾರ್ಥಗಳನ್ನು ನೋಡೋಣ ಹಿಸ್ಸಾ ಹಿಸ್ಸಾ ಭಾಗ್ ಕನ್ನಡದಲ್ಲೂ ನಾವು ಭಾಗ ಅಂತ ಕರಿತೀವಿ ಆಮೇಲೆ ಪಾಕ್ಷಿಕ್ ಪಾಕ್ಷಿಕ್ ಪಂದ್ರ ದಿನಮೇ ಏಕ್ ಬಾರ್ ಚಪ್ಪನೇ ವಾಲ ಹದಿನೈದು ದಿನಕ್ಕೆ ಒಂದು ಸಲ ಮುದ್ರಿಸುವಂತಹ ಪತ್ರಿಕೆ ಹೌದಾ ಆಮೇಲೆ ಏನಪ್ಪ ಅಂದರೆ ಮಿತವೇಯಿ ಮಿತವೇಯಿ ಕಮ್ ಖರ್ಚ್ ಕರ್ನೆವಾಲ ಕಡಿಮೆ ಖರ್ಚು ಮಾಡುವವ ಆವಿಷ್ಕಾರ ಆವಿಷ್ಕಾರ ಖೋಜ್ ಸಂಶೋಧಿಸು ವಿಶ್ವ ವಿಶ್ವ ಸಂಸಾರ್ ಜಗತ್ತು ಸಂದೇಶವಾಹಕ ಸಂದೇಶವಾಹಕ ಸಮಾಚಾರ ಸಂದೇಶ ಪೋಚಾನೆವಾಲ ಸಮಾಚಾರವನ್ನು ನೀಡುವವ ಕತರಣೆ ಕತರನೆ ಕಟಿಂಗ್ ಕಟ್ ಮಾಡಿರುವ ರಿಸ್ತಾ ರಿಸ್ತಾ ಸಂಬಂಧ ಕನ್ನಡದಲ್ಲೂ ಸಂಬಂಧ ಆಗ್ತದೆ ಹಂಗಾದ್ರೆ ಏಕ ವಾಕ್ಯಕ್ಕೆ ಉತ್ತರ लिखिए ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಕಿನಿದೋ સમાચાર ಪತ್ರಿಕೆಗಳ ನಾಮ ಬтайೆ ಯಾೋದಾದರೂ 2 ಏನಪ್ಪಾಂದ್ರೆ ದಿನಪತ್ರಿಕೆಗಳು ಏನು સમાચાર ಪತ್ರಿಕೆಗಳ ಹೆಸರನ್ನ ಬರೆಯಿರಿ ದೈನಿಕ भास्कर ಔರ್ अमर उजाला ಈ 2 ಹಿಂದಿ کے ಪ್ರಮುಖ સમાચાર ಪತ್ರ ہے۔ ದೈನಿಕ भास्कर ಮತ್ತು ಅಮರ उजाला ಇವೆ ಏನಪ್ಪಾಂದ್ರೆ ಹಿಂದಿಯ ಎರಡು ಪ್ರಮುಖ ಸಮಾಚಾರ ಪತ್ರಿಕೆಗಳು ಕ್ವಶನ್ ನಂಬರ್ ಎರಡು ಹಿಂದಿಕ ಹಿಂದಿಕ ಪಹಲಾ ಸಮಾಚಾರ ಪತ್ರ ಕೋನ್ಸಾ ಹೇ ಹಿಂದಿಯ ಮೊದಲ ಸಮಾಚಾರ ಪತ್ರಿಕೆ ಯಾವುದು ಹಿಂದಿ ಹಿಂದಿಕ ಪಹಲಾ ಸಮಾಚಾರ ಪತ್ರ ಉದಂತ ಮಾರ್ತಾಂಡ್ ಉದಂತ ಮಾರ್ತಾಂಡ್ ಹೇ हिंदी मोदल समाचार पत्रे उदंत माता इन क्वेश्चन नंबर थ्री प्राचीन कला में राजा महाराजा संदेश कैसे भेजते थे प्राचीन काल में राजा महाराजा संदेश कैसे भेजते थे होता प्राचीन काल महाराज सदेशव ये बड़स्कोता प्राचीन काल में राजा महाराजा ಕಬೂತರೋ ಅವ್ರು ಸಂದೇಶವಾಹಕೇದಾರ ಸಂದೇಶ ಬೀಸತೈತೆ ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ಏನಪ್ಪ ಅಂದರೆ ಪಾರಿವಾಳದ ಮೂಲಕ ಅಥವಾ ಸಂದೇಶವಾಹಕರ ಮೂಲಕ ಸಂದೇಶವನ್ನು ಕಳಿಸ್ತಾ ಇದ್ರು ಇನ್ನು ಕ್ವಶನ್ ನಂಬರ್ ನಾಲ್ಕು ಸಮಾಚಾರ ಪೋಚಾಣಿಕೆ ನವೀನ್ ಸಾಧನ್ ಕೋಣ ಕೋಣ ಸೇಹೆ ಹೌದಾ ಸಮಾಚಾರವನ್ನು ತಲುಪಿಸುವಂತಹ ಹೊಸದಾದ ಏನಪ್ಪ ಅಂದರೆ ಸಾಧನಗಳು ಯಾವ್ಯಾವು ಅಂತ ಕೇಳ್ತಾರೆ ಅಂದರೆ ಸಮಾಚಾರ ಪೋಹಾಣಿಕೆ ನವೀನ್ ಸಮಾಚಾರ ಪತ್ರ ರೇಡಿಯೋ ದೂರಭಾಷಾ ಭಾಷಾ ದೂರದರ್ಶನ್ ಕಂಪ್ಯೂಟರ್ ಮೊಬೈಲ್ ಆದಿ ಹೇ ಸಮಾಚಾರವನ್ನು ತಲುಪಿಸುವಂತಹ ನವೀನ ಸಾಧನಗಳು ಹೌದಾ ದಿನಪತ್ರಿಕೆ ಸಮಾಚಾರ ಪತ್ರಿಕೆ ರೇಡಿಯೋ ಆಮೇಲೆ ದೂರವಾಣಿ ದೂರದರ್ಶನ ಕಂಪ್ಯೂಟರ್ ಮೊಬೈಲ್ ಹೌದಾ ಜಗಮವಾಣಿ ಅಂತ ಕರಿತೀವಿ ಇವೆಲ್ಲ ಏನಪ್ಪ ಅಂದರೆ ಸಮಾಚಾರವನ್ನು ತಲುಪಿಸುವಂಥ ಹೊಸ ಹೊಸ ಸಾಧನಗಳು ಇನ್ನು ಕ್ವಶನ್ ನಂಬರ್ ಐದು ಕನ್ನಡಕ ಪಹಲಾ ಸಮಾಚಾರ ಪತ್ರ ಕೌಂಡ್ ಸಹ ಹೇ ಕನ್ನಡಕ ಪಹಲಾ ಸಮಾಚಾರ ಪತ್ರ ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಸಮಾಚಾರ ಪತ್ರಿಕೆ ಮಂಗಳೂರು ಸಮಾಚಾರ ಇನ್ನು ಕ್ವಶನ್ ಮೇ ನಂಬರ್ ಟು ದೋ ತೀನ್ ಉತ್ತರ ಉತ್ತರಲಿಕ್ಕೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಆಜ್ ಕಲ್ ಪ್ರಚಲಿತ ಕನ್ನಡ ಅಂಗ್ರೇಜಿ ಅವ್ರ ಹಿಂದಿಕೆ ದೈನಿಕ ಕು ಸೂಚಿ ತಯಾರು ಕೀಜಿ ಹೌದಾ ಇತ್ತೀಚಿನ ಏನಪ್ಪ ಅಂದರೆ ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ದಿನಪತ್ರಿಕೆಗಳ ಸೂಚಿಯನ್ನು ತಯಾರಿಸ್ರಿ ಅಂತ ಹೇಳಿದಾರೆ ಅಂದರೆ ಉತ್ತರ ಕನ್ನಡ ಕನ್ನಡ ನೋಡ್ರಿ ಕನ್ನಡದಲ್ಲಿ ಪ್ರಜಾವಾಣಿ ಕನ್ನಡ ಕನ್ನಡಪ್ರಭ ಆಮೇಲೆ ಉದಯವಾಣಿ ವಿಜಯವಾಣಿ ವಿಜಯ ಕರ್ನಾಟಕ ಇವೆಲ್ಲ ಏನಪ್ಪ ಅಂದರೆ ಮುಖ್ಯ ಪತ್ರಿಕೆಗಳು ಇನ್ನು ಹಿಂದಿಯಲ್ಲಿ ನವಭಾರತ್ ಟೈಮ್ಸ್ ದೈನಿಕ್ ಭಾಸ್ಕರ್ ರಾಜಧಾನಿ ಪತ್ರಿಕಾ ಜನಸತ್ತಾ ಜಾಗರಣ್ ಇವೆ ಅಂದರೆ ಹಿಂದಿಯ ಪ್ರಮುಖ ಪತ್ರಿಕೆಗಳು ಇನ್ನು ಅಂಗ್ರೇಜಿ ಇಂಗ್ಲೀಷ್ನ ಪ್ರಮುಖ ಪತ್ರಿಕೆಗಳು ದೆಕ್ ದಿ ಡೆಕ್ಕನ್ ಹೆರಾಲ್ಡ್ ಆಮೇಲೆ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ದಿ ಹಿಂದೂ ದಿ ಟೈಮ್ಸ್ ಆಫ್ ಇಂಡಿಯಾ ಡೆಕ್ಕನ್ ಕ್ರಾನಿಕಲ್ ಹೌದಾ ಬ್ಯಾಂಗ್ಳೂರ್ ಮಿರರ್ ಇವೆಲ್ಲ ಏನಪ್ಪ ಅಂದರೆ ಇಂಗ್ಲೀಷ್ನ ಪ್ರಮುಖ ಪತ್ರಿಕೆಗಳು ಇನ್ನು ಕ್ವಶನ್ ನಂಬರ್ ಎರಡು ಸಮಾಚಾರ ಪತ್ರ ಮೇ ಕೋಣ್ ಕೋಣ್ಸೆ ವಿಷಯ ಹೋತೆ ಸಮಾಚಾರ ಪತ್ರಿಕೆಗಳಲ್ಲಿ ಯಾವ್ಯಾವ ವಿಷಯಗಳ ಇರ್ತವೆ ಸಮಾಚಾರ ಪತ್ರ ಮೇ ದೇಶ್ ವಿದೇಶಕ್ಕೆ ಖಬರೆ ಖೇಲ್ ಜಗತ್ ಬಾಲ್ ಜಗತ್ ಕೃಷಿ ವ್ಯಾಪಾರ ಆಮೇಲೆ ವಾಣಿಜ್ಯ ಉದ್ಯೋಗ ಸಂಬಂಧಿ ಸಮಾಚಾರ ಶಿಕ್ಷಾ ಜಗತ್ತೆ ಸಂಬಂಧಿತ ಆದಿ ಕೈ ವಿಷಯ ಹೋತೆ ನೋಡ್ರಿ ಸಮಾಚಾರ ಪತ್ರಿಕೆಗಳಲ್ಲಿ ದೇಶ ವಿದೇಶದ ಏನಪ್ಪ ಅಂದರೆ ಸುದ್ದಿಗಳು ಆಮೇಲೆ ಖೇಲ್ ಜಗತ್ತು ಆಟೋಟಗಳ ಜಗತ್ತು ಬಾಲ್ ಜಗತ್ತು ಹೌದಾ ಬಾಲ್ ಜಗತ್ತು ಕನ್ನಡದಲ್ಲಿ ಬಾಲ್ ಜಗತ್ತು ಆಗ್ತದೆ ಆಮೇಲೆ ಕೃಷಿ ವ್ಯಾಪಾರ ಕೃಷಿಗೆ ಸಂಬಂಧಿಸಿದ ಕೃಷಿ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ವಾಣಿಜ್ಯ ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಸಮಾಚಾರ ಪತ್ರಿಕೆಗಳು ಆಮೇಲೆ ಶಿಕ್ಷಣ ಜಗತ್ತೆ ಸಂಬಂಧಿತ ಶಿಕ್ಷಣ ಜಗತ್ತಿನೊಂದಿಗೆ ಹೌದಾ ಶಿಕ್ಷಣದಲ್ಲಿ ತಂತ್ರಜ್ಞಾನ ಶಿಕ್ಷಣ ಇಂತಹ ಹಲವಾರು ವಿಷಯಗಳ ಮೇಲೆ ಸಮಾಚಾರ ಪತ್ರಿಕೆಗಳಲ್ಲಿ ವಿಷಯಗಳಿರ್ತಾವೆ ಇನ್ನು ಕ್ವಶನ್ ಮೇನ್ ನಂಬರ್ ತ್ರೀ ಸಮಾಜಿಯೇ ಅವ್ರ ಲಿಖಿ ಅಂತ ಕೇಳಿದಾರ ದೂರ ದರ್ಶನ್ ಹೌದಾ ವಿಗ್ರಹ ವಾಕ್ಯ ಮಾಡಿದಾಗ ದೂರ್ ಪ್ಲಸ್ ದರ್ಶನ್ ಹೌದಾ ಅದನ್ನು ನಾವು ಇಂಗ್ಲೀಷಲ್ಲೇ ಟೆಲಿವಿಷನ್ ಅಂತ ಕರಿತೀವಿ ಇನ್ನು ದೂರ ಭಾಷಾ ದೂರ್ ಪ್ಲಸ್ ಭಾಷಾ ದೂರ್ ಭಾಷಾ ಟೆಲಿಫೋನ್ ದೂರ್ ಸಂಚಾರ್ ದೂರ್ ಪ್ಲಸ್ ಸಂಚಾರ್ ದೂರ ಸಂಚಾರ್ ಕಮ್ಯುನಿಕೇಷನ್ ಹೌದಾ ಇಂಗ್ಲೀಷ್ನ ಸಮಾಧಿ ಪದಗಳು ಇದನ್ನು ತಿಳ್ಕೊಳ್ರಿ ಮತ್ತು ಬರೀರಿ ಅಂತ ಹೇಳಿದ್ದಾರೆ ಇನ್ನು ಸಹಿ ಶಬ್ದ ಚುನುಕರ್ ಲಿಖಿ ಅಂತ ಕೇಳಿದಾರ ರೇಡಿಯೋ ಮೇಸೆ ಸಮಾಚಾರ್ डैश सकते हैं सुन सकते हैं, मतलब बेटा स्थल तुम्बली कड़ी आमले सेकेंड क्वेश्चन दूरदर्शन में हम समाचार डैश और डैश सकते हैं दूरदर्शन में हम समाचार देख और सुन सकते हैं इन थर्ड वन समाचार पत्र डैश सकते हैं समाचार पत्र पढ़ सकते हैं पढ़ ओ दो, दूरदर्शन दूर में हम समाचार देख और सुन ओद दे नोड़ सून कम मोदी

कबूतरों के द्वारा प्राचीन काल में कबूतरों के द्वारा संदेश भेजते थे हौद प्राचीन कालದಲ್ಲಿ ಎಂಬ ಅಂದ್ರೆ ಪರಿವಾರಗಳ ಮೂಲಕ ಸಂದೇಶವನ್ನು ಕಳಿಸುತ್ತಾ ಇದ್ದರು রেডিও سے ہم સમાચાર پڑھ سکتے ہیں রেডিও ಮೂಲಕ સમાચારವನ್ನು ಕೇಳಬಹುದು ಇಲ್ಲ ಕೇಳೇನೋ پڑھ سکتے ಓದಬಹುದು ಓದ 클릭 ಸಾಧ್ಯನ ಕೇಳಬಹುದು ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4 ರೋಡ್ સમાચાર پڑھنے سے ہمارا ધ્યાન بڑھتا ہے ಹೌದು ಹೌದು ದಿನಾಲು समाचार पत्रीقيಗಳನ್ನು ಓದುವುದರಿಂದ ನಮ್ಮ ಜ್ಞಾನ ವೃದ್ಧಿಯಾಗುತ್ತದೆ ಸರಿ ಇದೆ ಇನ್ನ ಕ್ವೆಶ್ಚನ್ ನಂಬರ್ 6 دونوں ಖಂಡೋ ಕೋ ಜೋಡ್ ಕರ್ ನಯೆ ಶಬ್ಧ બનાઈએ ಸತ್ಯ ವಾನ್ ಧನ್ ವಾನ್ ಧನವಾನ್ ಸತ್ಯ ಸತ್ಯವಾನ್ ಧನ್ ಧನವಾನ್ ಗುಣ ಗುಣವಾನ್ ಕೀರ್ತಿ ಕೀರ್ತಿವಾನ್ ಬಲ್ ಬಲ್ವಾನ್ ಸುಕೃತ ಸುಕೃತವಾನ್ ದಯಾ ದಯವಾನ್ ಪುತ್ರ ಪುತ್ರವಾನ್ ಹೌದಾ ಈ ರೀತಿಯಾಗಿ ಸತ್ಯವಾನ್ ಗುಣವಾನ್ ಬಲವಾನ್ ದಯವಾನ್ ಧನವಾನ್ ಕೀರ್ತಿವಾನ್ ಶುಕ್ರತವಾನ್ ಪುತ್ರವಾನ್ ಅಂತ ಪದಗಳು ಹೊಸ ಪದಗಳು ಉಂಟಾಗ್ತವೆ ಕ್ವೆಶ್ಚನ್ ನಂಬರ್ 7 ಮೈ કોನ್ گھر ಮೇ ಹೋ ತೋ ಕಲಿ ਬਾಹರ್ ಹೋ ತೋ ಖಿಲಿ ಉತ್ತರ ಚತ್ರಿ ಮल्ले ಮಣೆಯಲ್ಲಿದ್ದಾಗ ಮಡಚಿರ್ತಿವಿ ಹೊರಗಡೆ ಇದ್ದಾಗ ತೆರಿತಿ ಅದೇ ಇದೆ ಅದರಸೋ ದಾನ ದುನ್ ಕಾ ಖಾತಾ ہوں

ಸುಬಹ ಶ್ಯಾಮ್ ಮುಂಜಾನೆ ಸಂಜೆ ಹೌದಾ ಸುಬಹ ಶ್ಯಾಮ್ ಅಮೀರ್ ಗರೀಬ್ ಶ್ರೀಮಂತ ಬಡವ ಅಂದರ್ ಆಹರ್ ಒಳಗೆ ಹೊರಗೆ ಜೀನಾ ಮರಣ ಬದುಕೋದು ಸಾಯೋದು ಜ್ಞಾನ ಅಜ್ಞಾನ ಕನ್ನಡದಲ್ಲೂ ಜ್ಞಾನ ಜ್ಞಾನದ ಸಸ್ತ ಮಹಂಗ ಸಸ್ತ ತುಂಬ ಬೆಳೆ ಬೆಲೆ ಕಡಿಮೆ ಉಳ್ದು ಹೌದಾ ಆಮೇಲೆ ಮಹಂಗ ತುಟ್ಟಿ ಹೌದಾ ಇನ್ನು ಬೆಲೆ ಬಾಳುವ ಏಕ್ ಅಣೇಕ ಒಂದು ಅನೇಕ ಹಲವು ಒಂದು ಹಲವು ಏಕ್ ಅನೇಕ ಸರಳ ಕಠಿಣ ಸರಳವಾದದ್ದು ಕಠಿಣವಾದದ್ದು ಕ್ವಶನ್ ಮೇ ನಂಬರ್ ನೈನ್ ನಮೂನೆಗೆ ಅನುಸಾರ ಅಲಗ್ ಅಲಗ್ ಅರ್ಥ ದೇನೆ ವಾಲೆ ವಾಕ್ಯರಿಕೆಯೇ ದು ರಾಧಾ ಕೆ ಪಾಸ್ ದೋ ರೂಪೇ ಹೇ ಹೌದಾ ಅದೇ ದೋ ಅನ್ನ ಲತಾ ಕೋ ಕಲಮ್ ದು ಹೌದಾ ಕೊಡು ಅಲ್ಲಿ ದೋ ಅಂದರೆ ಎರಡು ಇಲ್ಲಿ ದೋ ಅಂದರೆ ಕೊಡು ಹೌದಾ ಈ ರೀತಿಯಾಗಿ ಬರ್ರಿ ಅಂತ ಹೇಳಿದ್ದಾರೆ ಹಂಗಾರೆ ಕಲ್ ಮೈ ಕಲ್ मेला देखने जाऊंगा मैं कल कारखाने में हाँ मैसूर में कल कारखाने है मैसूर में कल कारखाने हैं कल नाड़े मतलब कल कारखाने ऐनपंद मैसूर में कल कारखाने है इलेन पे वस्तु कारखाने

लिए दो शब्द लिखे अंतार मोदन समाचार पत्र अथ अखबार अ करी एरने ऐनपंद फूल अथवा पुष्प कमल का फूल या पुष्प अरीती अदा इन ऐनपंद मूरने मखान अथवा घर करिवीव नाकन चित्र पेड अथवा रक्षा अंत करी ईदने सूरज अथवा सूर्य इन्हें क्वश्चन मे नंबर लेवन नमूण के अनुसार सही वर्तनी वाली शब्द लिखिए अंतार ಹಾಗಾದರೆ ವ್ಯಕ್ತಿ 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 ಹೌದಾ ಸರಿಯಾದ ವರ್ತನೆ ನೋಡ್ರಿ ವ್ಯಕ್ತಿದು ಹೆಂಗಿದೆ ಹೌದಾ ವ್ಯಕ್ತಿ ಎರಡರಲ್ಲೂ ಯಾವುದು ನಾರಿಸಿದ್ವಿ ಇದು ಸರಿ ಇದೆ ಒಂದು ನಿಮಿಷ ಇದು ಸರಿ ಇದೆ ವ್ಯಕ್ತಿ ಇದು ಮಸ್ತಿ 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 ಹೌದಾ ಹಂಗಾರೆ ಇದು ಸರಿ ಇದೆ ಆಮೇಲೆ ಸಿಖ್ ಆಮೇಲೆ ಸಿಖ್ ಸರಿಯಾದ್ದು ಇದು ಸಿಖ್ ಸಸ್ಥ ಸುಸ್ತ

ಹೌದಾ ಒಂದು ವಾಕ್ಯದಲ್ಲಿ ಒಂದು ಶಬ್ದ ಎರಡು ಸಲ ಉಪಯೋಗಿಸಲ್ಪಡ್ತದ ಅದನ್ನು ದುರುಕ್ತಿ ಅಂತ ಕರಿತಾರೆ ಆದರೆ ಉದಾಹರಣೆಗೆ ಗಾತೆ ಗಾತೆ ಹಾಡ್ತಾ ಹಾಡ್ತಾ ಖೇಳ್ತೆ ಖೇಳ್ತೆ ಆಡ್ತಾ ಆಡ್ತಾ ರಾಮ್ ರಾಮ್ ಹೌದಾ ರಾಮ ರಾಮ ಗಿರ್ತೆ ಗಿರ್ತೆ ಬೀಳ್ತಾ ಬೀಳ್ತಾ ಚಲ್ತೆ ಚಲ್ತೆ ನಡೀತಾ ನಡೀತಾ ಪಡ್ತೆ ಪಡ್ತೆ ಓದ್ತಾ ಓದ್ತಾ ಹೌದಾ ಈ ಇವುಗಳನ್ನೆಲ್ಲ ದುರುಕ್ತಿ ಅಂತ ಕರಿತೀವಿ ಹೀಗೆ ಜೋಡ್ಕರ್ ಲಿಖಿ ಅಂತ ಕೇಳಿದಾರೆ ಹಂಗಾರೆ ದೈನಿಕ ಜಾಗರಣ್ ಹಿಂದಿ ಸಮಾಚಾರ ಪತ್ರ ಅದು ದೈನಿಕ ಜಾಗರಣ್ ಹಿಂದಿ ಸಮಾಚಾರ ಪತ್ರ ಪ್ರಜಾವಾಣಿ ಕನ್ನಡ ಸಮಾಚಾರ ಪತ್ರದು ಪ್ರಜಾವಾಣಿನೂ ಸಾರಿ ಕನ್ನಡ ಸಮಾಚಾರ ಪತ್ರ ಆಮೇಲೆ ಡೆಕ್ಕನ್ ಹೆರಾಲ್ಡ್ ಅಂಗ್ರೇಜಿ ಸಮಾಚಾರ ಪತ್ರದು ಹೌದಾ ಡೆಕ್ಕನ್ ಹೆರಾಲ್ಡ್ ಅವು ಅಂಗ್ರೇಜಿ ಸಮಾಚಾರ ದೂರದರ್ಶನ್ ಹೌದಾ ದೃಶ್ಯಶ್ರವ್ಯ ಸಾಧನ ದೂರದರ್ಶನ್ ಏನಪ್ಪ ಅಂದರೆ ದೃಶ್ಯ ಸಾಧ ದೂರಭಾಷಾ ಟೆಲಿಫೋನ್ ದೂರಭಾಷೆಯೂ ಟೆಲಿಫೋನ್ ತುಂಬ ಈಸಿ ಇದೆ ಮ್ಯಾಚ್ ಮಾಡೋದು

ಅದು ಹಿಂದಿ ಕಾ ಪ್ರಥಮ ಸಮಾಚಾರ ಪತ್ರ ಹೇ ಉದಂತ ಮಾರ್ತಾಂಡ ಏನಪ್ಪ ಅಂದರೆ ಹಿಂದಿಯ ಪ್ರಥಮ ಸಮಾಚಾರ ಪತ್ರ ಮಂಗಳೂರು ಸಮಾಚಾರ ಕನ್ನಡ ಕಾ ಪ್ರಥಮ ಸಮಾಚಾರ ಪತ್ರ ಹೇ ಹಂಗಾದರೆ ಮಂಗಳೂರು ಸಮಾಚಾರ ಕನ್ನಡ ಭಾಷೆಯ ಪ್ರಥಮ ಸಮಾಚಾರ ಪತ್ರ ಇನ್ನು ಪಾಕ್ಷಿಕ್ ಸಮಾಚಾರ ಪತ್ರ ಪದ್ರಹ ದಿನವೇ ಏಕ್ ಬಾರ್ ಪ್ರಕಟ ಹೋತಾಯ ಪಾಕ್ಷಿಕ್ ಪಾಕ್ಷಿಕ್ ಸಮಾಚಾರ ಪತ್ರ ಪಾಕ್ಷಿಕ್ ಅನ್ನೋದು ಹದಿನೈದು ದಿನಕ್ಕೆ ಒಂದು ಸಲ ಪ್ರಕಟವಾಗುವಂಥ ಸಮಾಚಾರ ಪತ್ರಿಕೆ ನೋಡ್ರಿ ಮೊದಲನೇದು ರೇಡಿಯೋ ಸೇ ಕೇವಲ್ ಸಮಾಚಾರ ಸುನ್ ಸುಮ್ಮ ಅನ್ನೋದು ಸುನ್ಸಕ್ತೆ ಸುನ್ ಅನ್ನೋದು ಬಿಟ್ಟು ಸ್ಥಳದಲ್ಲಿ ತುಂಬಬೇಕಾಗಿತ್ತು ಎರಡನೇದು ಬೆಂಗಾಲ್ ಗೆಜೆಟ್ಟು ಮೂರನೇದು ಹಿಂದಿ ನಾಲ್ಕನೇದು ಕನ್ನಡ ಐದನೇದು ಪಂದ್ರ ಇನ್ನು ಪ್ರಶ್ನೆ ದೂರದರ್ಶನ್ ಪೂರಕ ವಾಚನ್ ದೂರದರ್ಶನ್ ಮನೋರಂಜನ್ ಕೇವಲ್ ಕಾಹಿ ನಹಿ ಬಲ್ಗಿ ಜ್ಞಾನ ಕಾ ಭಿ ಹೇ ಹೌದು ದೂರದರ್ಶನ ಕೇವಲ ಮನೋರಂಜನೆಯನ್ನಷ್ಟೇ ಕೊಡದೆ ಜ್ಞಾನವನ್ನು हेच्च साधन स्रोत हो दूरदर्शन सभ्या व संस्कृति के प्रचार प्रसार में सहायक होता है दूरदर्शन सभ्यता व संस्कृति के सभ्यते संस्कृतिया प्रचार प्रसार शिक्षण कार्य में दूरदर्शन के उपयोग से समय और धन दोनों की बचत होती है शिक्षण दूरदर्शन बड़स्कोद्र समय समय ಧನ್ ಧನ್ ದುಡ್ಡಿನ ಎರಡು ದರ ಏನಪ್ಪ ಅಂದರೆ ಉಳಿತಾಯವಾಗ್ತದೆ ಇನ್ನು ಕ್ವಶನ್ ಸಾರಿ ಚಾಪ್ಟರ್ ನಂಬರ್ ಸೆವೆನ್ ಬಂದರ್ ಬಾಟ್ ಅನ್ನುವಂತಹ ಪದ್ಯದ ಪ್ರಶ್ನೋತ್ತರಗಳನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್